शिष्य रूपेण बोधकं गुरुमाश्रये यदंग्री कमलद्वंद्वं तापत्रय निवारकं शान्तेकपददं देवं सिद्धारूढमहं भजे सिद्धारूढमहं भजे। करुणा रसद कोड़ी वरिव कटाक्षद परतत्व अरूपव आलापद वरपुण्यमय शरीरद निराभारी सद्गुरु इरलियन्ना मानसदली परात्पर परशिवन दिव्यावतारी अनंत लीला पुरुष कलियुगद कामधेनु ಸರ್ವದೇವಮಯನಾದ ಸದ್ಗುರು ಸಿದ್ಧಾರೂಢ ಅಪ್ಪಂಗಳವರ ಪಾವನ ಪಾದಾರವಿಂದಗಳಲ್ಲಿ ಅನಂತ ಕೋಟಿ ದೀರ್ಘದಂಡವತ್ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಪರಮಪೂಜ್ಯರು ಪ್ರಾತಸ್ಮರಣೀಯರು ನಿರಾಭಾರಿ ದೇಶಿಕೋತ್ತಮ ಶ್ರೀಮತ್ ಪರಮಹಂಸ ಪಾವನ ಯೋಗೀಶ್ವರರಾದ ಸದ್ಗುರು ಶಿವಕುಮಾರೇಶ್ವರ ಅಪ್ಪಂಗಳವರ ದಿವ್ಯ ಹಿಡಿದಾವರಿಗಳಲ್ಲಿ ಅನಂತ ಕೋಟಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣ ಮಾಡಿ ಪರಮಪೂಜ್ಯರು ಪ್ರಾತಸ್ಮರಣೀಯರಾದ ಸದ್ಗುರು ಸಚ್ಚಿದಾನಂದ ಅಪ್ಪಂಗಳವರ ದಿವ್ಯ ಶ್ರೀಪಾದಗಳಲ್ಲಿ ಅನಂತ ಅನಂತ ನಮಸ್ಕಾರಗಳನ್ನು ಸಮರ್ಪಣ ಮಾಡಿ ಆರೂಢ ಗುರು ಪರಂಪರೆಯ ಎಲ್ಲ ಪೂಜ್ಯ ಮಹಾತ್ಮರ ಅಡಿದಾವರೆಗಳಲ್ಲಿ ನಮನಗಳನ್ನಾಚರಿಸಿ ಅವರಿವರೆನ್ನದೇ ನಿಜವನರಿದು ಸತ್ಯದಲ್ಲಿ ಬೆರೆತು ಸತ್ಯ ಸ್ವರೂಪರೇ ಆದ ಜಗತ್ತಿನ ಎಲ್ಲ ದಾರ್ಶನಿಕ ಮಹಾಪುರುಷರ ಅಡಿದಾವರೆಗಳಲ್ಲಿ ವಂದಿಸಿ ಸದ್ಗುರು ಸ್ವರೂಪರೆಯಾಗಿ ಶಿವಾನುಭವ ಪೀಠದಲ್ಲಿ ವಿರಾಜಮಾನರಾಗಿರುವ ಪರಮಪೂಜ್ಯ ಮಾತಾಜಿಯವರ ಅಡಿದಾವರೆಗಳಲ್ಲಿ ನಮನಗಳನ್ನು ಸಮರ್ಪಣ ಮಾಡಿ ಮಂಗಲಮಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಪುಣ್ಯಾತ್ಮರೇ ಪಾವನಾತ್ಮರೇ ಧನ್ಯಾತ್ಮರೇ ನಿಮ್ಮೆಲ್ಲರಲ್ಲಿಯೂ ಅನಂತ ಶರಣ ಶರಣಾರ್ಥಿಗಳು ದಯಾಮಯನಾದ ಗುರುದೇವನ ದಿವ್ಯದಯಿಂದಲೂ ಪರಾತ್ಪರ ಪರಶಿವನ ಅಪಾರ ಕರುಣೆಯಿಂದಲೂ ಸಾಕ್ಷಾತ್ ಪರಮಾತ್ಮನ ದಿವ್ಯ ಅವತಾರಿ ಲೋಕ ಕಲ್ಯಾಣಕ್ಕಾಗಿಯೇ ಅವತರಿಸಿ ಬಂದಿರತಕ್ಕಂಥ ಮಹಾಪುರುಷ ಸರ್ವ ಮುಮುಕ್ಷುಗಳ ಪುಣ್ಯದ ವೃಂದ ಶರ್ವನ ಹೃದಯದಿ ನಿಂತಿತ್ತು ಬಂದ ಸರ್ವಜ್ಞ ನೋಡಿ ಅವತರಿಸಬೇಕೆಂದ ಸಾಕ್ಷಾತ್ ಶರ್ವನೆ ಬಂದಿಹ ಗುರು ರೂಪದಿಂದ ಪಿತಾಂಬರಯ್ಯನವರು ಸದ್ಗುರು ಸಿದ್ಧಾರೂಢಪ್ಪನವರು ಜೋಗುಳ ಪದ ಬರೆದು ಮನದುಂಬಿ ಒಂದು ಮಾತು ಹೇಳ್ತಾರೆ ಸಿದ್ಧಾರೂಢರ ಅವತಾರ ಯಾಕಾಯಿತು ಅಂದ್ರೆ ಮುಮುಕ್ಷುಗಳ ಕಲ್ಯಾಣಾರ್ಥವಾಗಿ ಆಯಿತು ಈ ಐದನೇ ಅಧ್ಯಾಯದ ಆರಂಭದಲ್ಲಿ ಛಂದದೊಳಗೊಂದು ಮಾತು ಬರೀತಾರ ಅವರು ಬದ್ಧ ಜ್ಞಾನಾರ್ಥಿಗಳನ್ನೆಲ್ಲರನ್ನು ಉದ್ಧರಿಸುವವನಾದನು ಬಹಳ ಸುಂದರವಾದ ಮಾತು ತೀರ್ಥಕ್ಷೇತ್ರಗಳನ್ನ ತಿರುಗತಾ 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 ಬಹಳ ಜನ ತೀರ್ಥಕ್ಷೇತ್ರಕ್ಕೆ ಹೋಗ್ತಾರೆ ಸಿದ್ಧಾರೂಢಪ್ಪ ತೀರ್ಥಕ್ಷೇತ್ರಕ್ಕೆ ಹೋಗಿದಕ ಲೌಕಿಕರಾದ ನಾವು ತೀರ್ಥಯಾತ್ರಕ್ಕೆ ಹೋಗೋದಕ್ಕ ಬಹಳ ಅಂತರದ ನಾವು ಯಾಕೆ ತೀರ್ಥಯಾತ್ರಕ್ಕೆ ಹೋಗ್ತೇವಿ ಅಂದ್ರೆ ನಮ್ಮ ಪಾಪ ತೊಳ್ಕೊಳ್ಳುವ ಸಲುವಾಗಿ ನಮ್ಮ ಪಾಪ ಕಳ್ಕೊಳ್ಳುವ ಸಲುವಾಗಿ ತೀರ್ಥಯಾತ್ರ ಮಾಡ್ತೇವೆ ಗಂಗಾ ಪಾಪಂ ಶಶಿ ತಾಪಂ ದೈನ್ಯಂ ಕಲ್ಪತರುಸ್ತತ ಗಂಗಾದೊಳಗೆ ಮುಳುಗಿದ್ರ ನದಿಯೊಳಗೆ ಮುಳುಗಿದ್ರ ಪುಣ್ಯ ತೀರ್ಥದೊಳಗೆ ಸ್ನಾನ ಮಾಡಿದ್ರ ಜನ್ಮ ಜನ್ಮಾಂತರದ ಪಾಪ ಹೋಗ್ತದ ಅಂತ ತಿಳ್ಕೊಂಡು ಪಾಪ ಕಳ್ಕೊಳ್ಳುವ ಸಲುವಾಗಿ ನಾವು ತೀರ್ಥಕ್ಕೆ ಹೋಗ್ತಾ ಇದ್ದೀವಿ ಮುಕ್ತಾತ್ಮನಾಗಿರ್ತಕ್ಕಂತಹ ಸದ್ಯೋನ್ಮುಕ್ತನಾಗಿರ್ತಕ್ಕಂತಹ ಪರಬ್ರಹ್ಮವೇ ನಾನು ಅನ್ನುವ ನಿಶ್ಚಯಾತ್ಮಕ ಜ್ಞಾನದಿಂದ ಸದ್ಗುರುನಾಥ ಮನದುಂಬಿ ವರ್ಣನ ಮಾಡಿದಾರ ಸಿದ್ಧಾರೂಢ ಸ್ಥಿತಿಯನ್ನ ಅಪಾ ನೀ ಆರೂಢಿದ್ಯೋ ನೀ ಆರೂಢಿದ್ದಿ ನಿನ್ನಂತ ಮಹಾಪುರುಷರ ಅಪರೂಪಪ್ಪ ನಿನಗೇನು ಜ್ಞಾನ ಆಗ್ಯದಲ್ಲ ಇದು ಅತ್ಯಂತ ಅಪರೂಪದ ಜ್ಞಾನ ಸಿದ್ಧ ಆರೂಢನಾದ ನೀನು ಈ ಜ್ಞಾನವನ್ನ ಏನು ಮಾಡು ಅಂದ್ರೆ ಲೋಕದ ಮುಮುಕ್ಷುಗಳಿಗೆ ಹಂಚಪ್ಪ
ಲೋಕದ ಮುಮುಕ್ಷುಗಳಿಗೆ ಜ್ಞಾನ ಹಂಚುವಂತ ಸದ್ಗುರುಗಳ ಆಜ್ಞೆ ಮಾಡಿದಾಗ ಸದ್ಗುರುಗಳ ಆಜ್ಞೆಯನ್ನು ಹೊತ್ತುಕೊಂಡು ಸಿದ್ಧಾರ್ಥಪ್ಪ ತೀರ್ಥಯಾತ್ರಕ್ಕೆ ಹೋದ. ಯಾಕೆ ಹೋದ ಅಂದ್ರೆ ಮಾತು ಅರ್ಥ ಮಾಡ್ಕೋರಿ, ನಾವು ಪುಣ್ಯ ಪಡ್ಯಾಕ ಪಾಪ ಕಳ್ಕೊಳ್ಳಾಕ ಜನ್ಮ ಜನ್ಮಾಂತರದ ಪಾಪ ಕಳ್ಕೊಳ್ಳುವ ಸಲುವಾಗಿ ನಾವು ತೀರ್ಥಯಾತ್ರಕ್ಕೆ ಹೋಗ್ತೇವಿ. ಸಿದ್ಧಾರೂಢರು ತೀರ್ಥಯಾತ್ರಕ್ಕೆ ಹೋದ್ರು, ಯಾಕೆ ಹೋದ್ರು ಅಂದ್ರೆ ಬದ್ಧ ಜ್ಞಾನಾರ್ಥಿಗಳನ್ನೆಲ್ಲರನ್ನು ಉತ್ತರಿಸೋನಾದನು. ಸಿದ್ಧ ಯೋಗಿಯು ತೀರ್ಥಕ್ಷೇತ್ರಗಳನ್ನು ಕಾಣುತ್ತ ಹೋದನು. ತೀರ್ಥಯಾತ್ರೆಯನ್ನು ಮಾಡ್ತಾ ಮಾಡ್ತಾ ಸಿದ್ಧಾರೂಢರು ಹೊರಗಾಗಿದ್ದಾರ. ತೀರ್ಥಯಾತ್ರ ಲೌಕಿಕರಾಗಿರ್ತಕ್ಕಂಥ ಪಾಮರರಾಗಿರ್ತಕ್ಕಂಥ ನಮ್ಮಂಗ ಅವ್ರ ತೀರ್ಥಯಾತ್ರ ಅಲ್ಲ. ಅವ್ರು ಯಾಕೆ ಹೊಂಟಾರ ಅಂದ್ರೆ ತೀರ್ಥವನ್ನೇ ಪವಿತ್ರ ಮಾಡ್ಲಿಕ್ಕೆ ಅವ್ರು ಹೊಂಟಿದ್ದಾರೆ. ಸಾಧು ಸಂತ ಮಹಾತ್ಮ ಮಹಾಪುರುಷರು ಮುಮುಕ್ಷುಗಳು ಎಲ್ಲೆಲ್ಲಾದರೂ ಅಲ್ಲಿ ಹೋಗ್ಲಕ್ಕೆ ಚಾಲು ಮಾಡಿದ್ದಾರೆ. ಬದ್ಧ ಇರಬೇಕು, ಜಿಜ್ಞಾಸೆ ಇರಬೇಕು, ಮುಕ್ತ ಆಗಬೇಕನ್ನುವ ಅಪೇಕ್ಷೆ ಇರಬೇಕು. ಅಂಥವರಿಗೆ ತತ್ವಜ್ಞಾನ ಮಾಡಿಕೊಡ್ಲಿಕ್ಕೆ ಹೊರಟಿದಾರ. ಬದ್ಧನಾಗಿದ್ದೀನಿ, ನನಗ್ ಬಂಧನ ಅದ ಅನ್ನ ಜ್ಞಾನನೇ ಇಲ್ಲ, ಅವನಿಗೆ ಉದ್ಧಾರ ಯಾರು ಮಾಡಬೇಕು? ಅದರ ಸಲುವಾಗಿ ಅವರಂದ್ರು ಕೇವಲ ಬದ್ಧ ಇದ್ದ ಮಾತ್ರದಿಂದ ಅವ ಉದ್ಧಾರ ಆಗಂಗಿಲ್ವಯ್ಯಪ್ಪ, ಬಂಧನ ನನಗಾಗ್ಯಾದ. ಹ್ಯಾಂಗಾದ್ರಿ ಬಂಧನ ನಿವಾರಣೆ ಆಗಿತ್ತು? ಜನ್ಮ ಮರಣಗಳು ಯಾರು ಕಳೆದರ ನಂದು? ತಾಯಿ ಗರ್ಭದಿಂದ ತಾಯಿ ಗರ್ಭಕ್ಕೆ ತಿರುಗದ ಹ್ಯಾಂಗ ತಪ್ಪಿತ್ತು? ನನ್ನನ್ನು ಉದ್ಧಾರ ಮಾಡೋರು ಯಾರು ಸಿಕ್ಕರು ಎಂದು ಸಿಕ್ಕರು? ಎಲ್ಲೋ ಪರಮಾತ್ಮ, ನನ್ನ ಉದ್ಧಾರ ಮಾಡ್ಲಿಕ್ಕೆ ಒಬ್ಬ ಮಹಾತ್ಮನನ್ನ ಅನುಗ್ರಹಿಸುವಂತ ತಿಳ್ಕೊಂಡು ಭಗವಂತನಲ್ಲಿ ನಿಷ್ಕಾಮ ಉಪಾಸನೆ ಮಾಡಿ ಅಂತಃಕರಣ ಶುದ್ಧಿಯಾಗಿ ಶುದ್ಧಾಂತಕರಣದ ಫಲವಾಗಿ ವಿವೇಕ ಉತ್ಪನ್ನ ಆಗ್ಯದವನಿಗೆ. ಬಳಿಕ ಭವದೊಳು ಸುಕೃತವನೇಕ ಫಲಿಸಲು ಪುರುಷಂಗ ಹುದು ವಿವೇಕ ಅಂತ ನಿಜಗುಣ ಶಿವಗಳು ಹೇಳಿದ ಹಾಗೆ ಜನ್ಮ ಜನ್ಮಾಂತರದ ಪುಣ್ಯದ ಫಲವಾಗಿ ನಿಷ್ಕಾಮವಾಗಿ ಈಶ್ವರನನ್ನು ಉಪಾಸನೆ ಮಾಡಿದರ ಫಲವಾಗಿ ಸಕಾಮದಿಂದ ಈಶ್ವರನ ಉಪಾಸನೆ ಮಾಡಿದೇವಿ ಅಂದ್ರೆ ಇಷ್ಟರ ಪದಾರ್ಥಗಳು ಇಚ್ಛಿತಾರ್ಥಗಳು ಪ್ರಾಪ್ತ ಆಗ್ತಾವ. ನಿಷ್ಕಾಮವಾಗಿ ಪರಮಾತ್ಮನ ಉಪಾಸನೆ ಮಾಡಿದೇವು ಅಂದ್ರೆ ಪರಮಾತ್ಮನ ಅನುಗ್ರಹ ಆಯ್ತದ. ಪರಮಾತ್ಮನ ಅನುಗ್ರಹ ಆಯ್ತು ಅಂದ್ರೆ ಅಂತಃಕರಣ ಪವಿತ್ರ ಆಗ್ತದ, ಅಂತಃಕರಣ ದೋಷದಿಂದ ಮುಕ್ತ ಆಗ್ತದ. ಯಾವಾಗ ಮನಸ್ಸು ಪವಿತ್ರ ಆಯ್ತದ ಅದರೊಳಗೆ ವಿವೇಕ ಉತ್ಪನ್ನ ಆಯ್ತದ. ವಿವೇಕ ಏನಂತ ಉತ್ಪನ್ನ ಆಯ್ತದ ಅಂದ್ರೆ ನಾ ಯಾರಿರ್ಬೇಕು, ಜಗತ್ತಂದ್ರೆ ಏನು, ಈ ಜಗತ್ತಿಗೆ ಯಾಕೆ ಹುಟ್ಟಿ ಬಂದ ನಾನು, ಏನು ಮಾಡೋ ಸಲುವಾಗಿ ನಾವು ಹುಟ್ಟಿ ಬಂದೀನಿ, ಏನು ಮಾಡಿದ್ರೆ ನನ್ನ ಜನ್ಮ ಧನ್ಯ ಆಗ್ತದ, ಈ ಬಂಧನ ಯಾಕೆ ಬಂತು, ಜಗತ್ತಂದ್ರೇನು, ಆತ್ಮ ಅಂದ್ರೇನು, ಪರಮಾತ್ಮ ಅಂದ್ರೇನು, ನಿತ್ಯ ಸತ್ಯವಾದ ಸುಖ ನನಗೆ ಎಲ್ಲಿ ಸಿಕ್ಕತ್ತು, ಅದು ಹ್ಯಾಂಗ ಸಿಕ್ಕತ್ತು? ಬಹಳ ಸುಂದರವಾಗಿ ನಿಜಗುಣ ಶಿವಗಳು ಪರಮಾರ್ಥ ಗೀತೆಯೊಳಗ ಲೇಸನ್ ಕೊಡುವವರ ಆರ್ಥನಗೆಂದು ಅವನು ವಿಚಾರ ಮಾಡ್ತಾನಂತ. ನನ್ನ ಕಲ್ಯಾಣ ಯಾರು ಮಾಡ್ಯಾರು, ನನ್ನ ಆತ್ಮೋದ್ಧಾರ ಹ್ಯಾಂಗಾದ್ರೆ ಆದಿತ್ತು, ನನಗ್ ಸತ್ಯಾನಂದ ನಿತ್ಯಾನಂದ ಯಾರು ಕೊಟ್ಟರು, ಹೇ ಪರಮಾತ್ಮ ನನ್ನ ಮ್ಯಾಲೆ ದಯಾ ಮಾಡು, ಪರಮಾತ್ಮ ಹೇ ಭಗವಂತ ನನ್ನ ಮ್ಯಾಲೆ ಕೃಪಾ ಮಾಡು, ಒಬ್ಬ ಮಹಾತ್ಮನನ್ನ ಅನುಗ್ರಹಿಸಿ ನನಗ. ಬಸವಣ್ಣನವರು ಬಹಳ ಸುಂದರವಾಗಿ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹೇ ಪರಮಾತ್ಮ, ಹೇ ಪರಮಾತ್ಮ, ಪರಮ ತತ್ವದಲ್ಲಿ ನಿಜ ಸಂಯುಕ್ತರ ಆನು ನೀನೆಂಬ ಭೇದವಳಿದವರ. ಬಹಳ ಸುಂದರವಾದ ಮಾತು. ಯಾವ ಪುಣ್ಯಾತ್ಮ ಪರಬ್ರಹ್ಮದಲ್ಲಿ ಒಂದಾಗಿದಾನೋ, ಜೀವ ಬ್ರಹ್ಮರ ಏಕತ್ವದ ಜ್ಞಾನವಾಗಿದೆಯೋ, ಸಚ್ಚಿದಾನಂದ ಘನ ಪರಮಾತ್ಮನೇ ನಾನು ಅನ್ನುವಂತ ತಿಳುವಳಿಕೆ ಯಾವ ಪುಣ್ಯಾತ್ಮನಿಗೆ ಉದಯವಾಗಿದೆಯೋ ಅಂತ ಪುಣ್ಯಾತ್ಮನನ್ನ ನನಗೆ ಅನುಗ್ರಹಿಸು ಪರಮಾತ್ಮ. ಲೌಕಿಕ ವಿಷಯಗಳನ್ನ ನಾನು ನಿನಗೆ ಅಪೇಕ್ಷೆ ಮಾಡಿ ಬೇಡಂಗಿಲ್ಲ. ಈ ಲೋಕದ ಭೋಗ ವಿಷಯಗಳೇ ಇರಲಿ, ಸ್ವರ್ಗಾದಿ ಲೋಕದ ವಿಷಯಗಳೇ ಇರಲಿ, ಅವು ಯಾವ ನನಗೆ ಬೇಡ. ಸತ್ಯ ನಿತ್ಯವಾದ ಪರಬ್ರಹ್ಮ ಪದವನ್ನ ಕರುಣಿಸೋರು ನನ್ಗೆ ಯಾರು ಸಿಗ್ತಾರೆ ಭಗವಂತ, ನೀ ನನ್ನ ಮ್ಯಾಲೆ ಕೃಪಾ ಮಾಡು ಅಂತ ಪ್ರಾರ್ಥನಾ ಮಾಡಿದಾಗ ಮಹಾನ್ ಪರಮಾತ್ಮನಿಗೆ ಆ ಮೊರೆ ಕೇಳಿದಾಗ, ಮುಮುಕ್ಷುಗಳ ಮೊರೆ ಪರಮಾತ್ಮನಿಗೆ ಕೇಳಿದಾಗ, ನಿಷ್ಕಾಮ ಅಂತಃಕರಣದಿಂದ ನಿಷ್ಕಾಮ ಕರ್ಮೋಪಾಸನೆಯಿಂದ ಅಂತಃಕರಣ ಪವಿತ್ರ ಆಗಿ ಈಶ್ವರ ಅನುಗ್ರಹಕ್ಕೆ ಪಾತ್ರರಾಗಿ ಹೃದಯದೊಳಗೆ ವಿವೇಕ ಜಾಗೃತನಾಗಿರ್ತಕ್ಕಂಥ ಮಹಾಪುರುಷ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನ. ಭಗವದ್ ಅನುಗ್ರಹದಿಂದನೇ ಸಂತರ ಭೇಟಿ ಆಗ್ತದ. ಹರಿ ಕೃಪಾ ಬಿನ ಮಿಲಹಿನ ಸಂತ. ಗೋಸ್ವಾಮಿ ತುಳಸಿದಾಸರು ರಾಮಚರಿತ ಮಾನಸದೊಳಗೆ ಮಾತು ಬರೀತಾರ, ಪರಮಾತ್ಮನ ದಯ ಆಗಲಾರ್ದನೆ ಯೋಗ್ಯವಾಗಿರುವ ಸದ್ಗುರುನಾಥ ಸಿಗಂಗಿಲ್ಲ, ಪರಮಾತ್ಮನ ದಯ ಆಗಲಾರ್ದನೆ ಸಂತರ ಸಂಘ ಸಿಗಂಗಿಲ್ಲ, ಪರಮಾತ್ಮನ ದಯ ಆಗಲಾರ್ದನೆ ಭಗವದ ಕಥಾನುಸಂಧಾನ ಸಿಗಂಗಿಲ್ಲ, ಭಗವಂತನ ಕೃಪ ಆಗಲಾರ್ದನೆ ಆತ್ಮ ಕಲ್ಯಾಣದ ವೇದಾಂತದ ಒಂದು ನಾಲ್ಕು ಮಾತು ಕೇಳುವಂತ ಸೌಭಾಗ್ಯ ಒದಗಿ ಬರಂಗಿಲ್ಲ. ಅದರ ಸಲುವಾಗಿ ಇಲ್ಲಿ ಹೇಳಕ್ ಚಾಲು ಮಾಡಿದಾರ. ಸಿದ್ಧಾರೂಢರು ಯಾಕೆ ತೀರ್ಥಯಾತ್ರ ಮಾಡ್ಲತ್ತಾರ ಅಂದ್ರೆ ಹೊಸದ ಮುಮುಕ್ಷುಗಳಿಗೆ ಮುಕ್ತಿಯನ್ನ ಪಡಿಬೇಕನ್ನವರಿಗೆ, ಜನ್ಮ ಮರಣಗಳ ಕಳ್ಕೋಬೇಕನ್ನವರಿಗೆ, ಜನ್ಮ ಮರಣ ಕಳೆಯವ್ರು ಯಾರು ಸಿಗ್ತಾರ ಅಂತ ಭಗವಂತನಿಗೆ ಪ್ರಾರ್ಥನೆ ಮಾಡ್ಯಾರಲ್ಲ. ಬದ್ಧರಾಗಿದ್ದು
ಬಂಧನದ ಜ್ಞಾನ ತನಗಿದ್ದು ಈ ಬಂಧನದಿಂದ ನನಗೆ ಯಾರು ಬಿಡುಗಡೆ ಮಾಡ್ತಾರ ಅಂತ ತಿಳ್ಕೊಂಡು ಯಾರು ಉಪಾಸನೆ ಮಾಡ್ಲತ್ತಾರಲ್ಲ ಅಂತವ್ರು ಸಮೀಪ ನಡೆದಾರ ಸಿದ್ಧಾರೂಢರು. ಅದಕ್ಕೆ ಇಲ್ಲಿ ಶಬ್ದ ಪ್ರಯೋಗ ಮಾಡ್ತಾನ, ಬದ್ಧ ಜ್ಞಾನಾರ್ಥಿಗಳನ್ನೆಲ್ಲರನ್ನು ಉದ್ಧರಿಸುವನಾದನು. ಎಲ್ಲಾ ಮುಮುಕ್ಷುಗಳಿಗೆ ಮುಕ್ತ ಮಾಡ್ಲಿಕ್ಕೆ ಬಂದನು, ಮುಕ್ತಿಯನ್ನು ಅನುಗ್ರಹಿಸಲಿಕ್ಕೆ ಬಂದಿದ್ದಾನು, ಆತ್ಮ ಸ್ವರೂಪದ ಜ್ಞಾನ ಮಾಡಿಕೊಡ್ಲಕ್ ಬಂದಿದ್ದಾನು, ಸಂಸಾರ ಕೊಡ್ಲಕ್ ಬಂದಿಲ್ಲ ಸಿದ್ಧಾರೂಢ. ಬಹಳ ಚಂದ ಬರೀತಾರ ಅವರು, ಶೋಕಾದ ಸಂಸಾರ ಬಿಡಿಸುವೆನೆಂದ ಸಾಯುಜ್ಯ ಪದವಿಯ ಕೊಡುವೆನೆಂದ ಘನತಾರ ಮಹಿಮೆಯ ಮಹಾಮುಕುಂದ ಶಿವನವತಾರದಿಂದ ಮಹಾಗುರು ಹರನವತಾರದಿಂದ ಅಂತ ವರ್ಣನ ಮಾಡುವಾಗ ಸಿದ್ಧಾರೂಢರು ಯಾಕೆ ಬಂದಾರ ಅಂದ್ರ ಸಂಸಾರ ಕೊಡ್ಲಕ್ ಬಂದವರಲ್ಲ. ಯಾಕ ಅಂದ್ರ ಸಂಸಾರ ದುಃಖಮಯ ಅದ. ಸಂಸಾರ ಅಂದ್ರ ದುಃಖ, ದುಃಖ ಅಂದ್ರ ಸಂಸಾರ. ನಮ್ಮ ದುಃಖ ಕಳೆದು ಪರಮಾನಂದ ರೂಪವಾದ ಮೋಕ್ಷವನ್ನ ಕೊಡ್ಲಿಕ್ಕೆ ಬಂದಿದ್ದಾರ. ಅರ್ಥಾತ್ ಅಭಿಪ್ರಾಯ ಏನು, ಸಿದ್ಧಾರೂಢರು ಯಾಕೆ ಬಂದಾರ ಅಂದ್ರ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪವಾದ ಮೋಕ್ಷ. ಸಂಸಾರದೊಳಗೆ ದುಃಖದ ಈ ದುಃಖದ ಅತ್ಯಂತ ನಿವೃತ್ತಿ ಆಗ್ಬೇಕು, ಪರಮ ಆನಂದದ ಪ್ರಾಪ್ತಿ ಆಗಿರ್ಬೇಕು, ಜೀವ ಸದ್ಯೋನ್ಮುಕ್ತನಾಗಿರ್ಬೇಕು, ಅವನ ಆತ್ಮ ಕಲ್ಯಾಣ ಆಗಿರ್ಬೇಕು. ಇದನ್ನ ಕೊಡುವ ಸಲುವಾಗಿ, ಈ ಜ್ಞಾನವನ್ನ ಮಾಡಿಕೊಡುವ ಸಲುವಾಗಿ, ಚೈತನ್ಯದ ಬೋಧವನ್ನ ಮಾಡುವ ಸಲುವಾಗಿ, ಆತ್ಮಬೋಧವನ್ನ ಮಾಡಿಕೊಡುವ ಸಲುವಾಗಿ, ಬ್ರಹ್ಮತ್ವದ ಪ್ರಾಪ್ತಿ ಮಾಡಿಕೊಡುವ ಸಲುವಾಗಿ, ಜನ್ಮ ಮರಣಗಳನ್ನ ಕಳೆಯುವ ಸಲುವಾಗಿ, ನಮಗ ಆನಂದವನ್ನುಂಟು ಮಾಡುವ ಸಲುವಾಗಿ ಭಗವಂತ ಸಿದ್ಧಾರೂಢನ ಅವತಾರ ಆಗ್ಯದ. ಅಂದ್ರೆ ಸಲುವಾಗಿ ಬಹಳ ಸುಂದರವಾದ ಮಾತನ್ನ ಇಲ್ಲಿ ಹೇಳಿದ, ಬದ್ಧರಾಗಿರಬೇಕು, ಜ್ಞಾನವನ್ನ ಪಡ್ಕೊಳ್ಬೇಕು, ಆತ್ಮವನ್ನ ತಿಳಿಬೇಕು, ಬ್ರಹ್ಮವನ್ನ ತಿಳಿಬೇಕು ಅನ್ನುವಂತ ಇಚ್ಛಾ ಇರಬೇಕು. ಅಂಥವ್ರ ಕಲ್ಯಾಣ ಇವ್ರು ಯಾರು ಅಂದ್ರ ಮುಮುಕ್ಷುಗಳು. ಮುಮುಕ್ಷುಗಳ ಉದ್ಧಾರಕ್ಕಾಗಿ ಸಿದ್ಧಾರೂಢರು ಸಂಚಾರ ಮಾಡ್ಲತ್ತಾರ. ಪಾಮರನಾಗಿರ್ತಕ್ಕಂಥ ಮನುಷ್ಯನಿಗೆ ಆಶೀರ್ವಾದ ಮಾಡ್ತಾ ಇದಾರ, ಅವರಿಗೂ ಕಲ್ಯಾಣವನ್ನ ಮಾಡ್ತಾ ಇದಾರ. ಆಮೇಲೆ ಮುಕ್ತಿಯನ್ನ ಅಪೇಕ್ಷೆ ಮಾಡುವವನಿಗೆ ಮೋಕ್ಷ ಸುಖವನ್ನು ಸಹಿತ ಕೊಡ್ಲಾಕ್ ಬಂದಿದ್ದಾರ. ಇಂಥ ಮಹಾಪುರುಷರು ಎಲ್ಲಿರ ಸಿಗ್ತಾರೇನು? ಭೋಗ ಬೇಡಿದವರಿಗೆ ಭೋಗ ಕೊಡ್ತಾನ, ಮೋಕ್ಷ ಬೇಡಿದವರಿಗೆ ಮೋಕ್ಷ ಕೊಡ್ತಾನ. ಭೋಗ ಮೋಕ್ಷಗಳೆಲ್ಲ ಒಂದು ಕೈಗಳಗ ಭೋಗ, ಒಂದು ಕೈಗಳಗ ಮೋಕ್ಷ. ಹೇ ಸದ್ಗುರುನಾಥ ಮಕ್ಕಳಿಲ್ಲ ಅಂತ ಬಂದವ್ರಿಗೆ ಮಕ್ಕಳು ಕೊಟ್ಟ, ಹೇ ಸದ್ಗುರುನಾಥ ರೋಗ ಕಳಿ ಅಂದವ್ರಿಗೆ ರೋಗ ಕಳೆದ, ಹೇ ಸದ್ಗುರುನಾಥ ಮನಸ್ಸಿಗೆ ಶಾಂತಿ ಕೊಡು ಅಂದ್ರೆ ಮನಸ್ಸಿನ ಶಾಂತಿ ಕೊಟ್ಟ, ಹೇ ಸದ್ಗುರುನಾಥ ಭಕ್ತಿ ಕೊಡು ಅಂದ್ರೆ ಭಕ್ತಿ ಕೊಟ್ಟ, ಹೇ ಸದ್ಗುರುನಾಥ ನನಗ್ ಪರಮಾತ್ಮನನ್ನ ತೋರಿಸು ಅಂದ್ರೆ ಪರಮಾತ್ಮನಿಗೆ ತೋರಿಸ್ದ, ಹೇ ಸದ್ಗುರುನಾಥ ನಾ ಯಾರು ಅಂತ ಪ್ರಶ್ನೆ ಮಾಡಿದವನಿಗೆ ಆತ್ಮಜ್ಞಾನ ಮಾಡಿಕೊಟ್ಟ. ಒಬ್ಬನೇ ಸದ್ಗುರು, ಸಾವಿರ ಸಾವಿರ ಮಂದಿ ಭಕ್ತರು, ಸಾವಿರ ಸಾವಿರ ಮಂದಿ ಭಕ್ತರಿಗೆ ಒಬ್ಬ ಸದ್ಗುರು ಎಲ್ಲರಿಗೆ ಸಮಾಧಾನ ಮಾಡ್ಕೋತ ಹೊಂಟಿದಾನ ಸಿದ್ಧಾರೂಢಪ್ಪ. ಲೋಕದೊಳಗ ಆನಂದ ಹಂಚ್ಕೊಂತ ತಿರುಗಲತಾನ. ಅದರ ಸಲುವಾಗಿ ಹೇಳ್ದವ, ಬದ್ಧ ಜ್ಞಾನಾರ್ಥಿಗಳನ್ನೆಲ್ಲರನ್ನು ಉದ್ಧರಿಸುವವನಾದನು. ಸಾಮಾನ್ಯ ಅಲ್ಪ ಸಿದ್ಧಾರೂಢ, ಸಾಮಾನ್ಯ ಅಲ್ಲ. ಲೋಕದಂತೆ ಬರರು, ಲೋಕದಂತೆ ಇರರು, ಲೋಕದಂತೆ ಹೋಹರು ನೋಡ ನಮ್ಮ ಶರಣರು. ಲೋಕದ ಜನರಂಗ ಹುಟ್ಟಿ ಬಂದಿಲ್ಲವ, ಅವ ಯಾಕೆ ಬಂದಾನ ಅಂದ್ರೆ ನಮ್ಮೆಲ್ಲರ ಕಲ್ಯಾಣಾರ್ಥವಾಗಿ ಬಂದಿದಾನ ಸದ್ಗುರುನಾಥ. ಅವ ಸಾಮಾನ್ಯ ಅಲ್ಲೋ ಅನ್ನುವ ಅನುಪಮವಾದ ವಿಚಾರವನ್ನ ಇಲ್ಲಿ ವರ್ಣನ ಮಾಡಿ ಬಹಳ ಸುಂದರವಾಗಿ ಐದನೇ ಅಧ್ಯಾಯದ ಆರಂಭದಲ್ಲಿ ಒಂದು ಅಪರೂಪದ ಒಂದು ನಾಲ್ಕು ಮಾತುಗಳು, ರತ್ನ ಪ್ರಾಯವಾಗಿರ್ತಕ್ಕಂಥ ನಾಲ್ಕು ಮಾತುಗಳು ಚರಿತ್ರ ಕಥೆಯಲ್ಲಿ ಪ್ರವೇಶ ಮಾಡೋಕ್ಕಿಂತ ಮೊದಲ ಒಂದು ನಾಲ್ಕು ಮಾತು ಮನದುಂಬಿ ಬರೀತಾನ. ಬಹಳ ಕಲ್ಯಾಣಕಾರಕವಾದ ಮಾತುಗಳವು. ಆ ಮಾತು ಹೃದಯದೊಳಗೆ ಧಾರಣ ಮಾಡಿದ್ರೆ ಜನ್ಮ ಧನ್ಯ ಆಗ್ತದ. ಅಂಥ ನಾಲ್ಕು ಮಾತುಗಳನ್ನ ಇಲ್ಲಿ ಶಿವದಾಸ್ ಮಹಾಸ್ವಾಮಿಗಳು ಐದನೇ ಅಧ್ಯಾಯದ ಆರಂಭದೊಳಗೆ ಬರ್ಕೊಂಡು ಬರ್ತಾರೆ. ಎಂತ ಚಂದ ನೋಡ್ರಿ, ಯಾವಾತನು ಸರ್ವ ಜೀವಿಗಳ ಪ್ರಾಣನಾಗಿಯೂ ಅಖಿಲ ಬ್ರಹ್ಮಾಂಡ ವ್ಯಾಪಕ ಚೇತನನಾಗಿಯೂ ಯಾವಾತನಿಂದ ಇಂದ್ರಿಯಗಳಿಗೆ ಜ್ಞಾನವಾಗುವುದೋ ಮತ್ತು ಯಾವಾತನನ್ನು ಇಂದ್ರಿಯಗಳು ತಿಳಿಯಲಾರವೋ ಸರ್ವದ ಅಂತಃಕರಣದೊಳಗೆ ಸಾಕ್ಷಿ ರೂಪನಾಗಿದ್ದು ಯಾವಾತನು ಸಮಾಧಿಯಲ್ಲಿ ಸ್ವಪ್ರಕಾಶನಾಗಿ ತೋರುವನೋ ಆತನೇ ಸರ್ವ ವೃತ್ತಿಗಳಿಗೆ ತೀತನಾಗಿದ್ದು ಸ್ವರೂಪನೆಂದೆನಿಸಿಕೊಳ್ಳುವನು. ಬಹಳ ಅಪರೂಪದ ಮಾತುಗಳು, ಬಹಳ ಬಹಳ ಅಪರೂಪದ ಮಾತುಗಳು. ಎಷ್ಟು ಚಂದ ಮನದುಂಬಿ ಶಿವದಾಸ್ ಮಹಾಸ್ವಾಮಿಗಳು ಸಿದ್ಧಾರೂಢರ ಬಗ್ಗೆ ಒಂದು ನಾಲ್ಕು ಮಾತು ಹೇಳ್ತಾ ಇದ್ದಾರೆ. ಸಿದ್ಧಾರೂಢ ಅಂದ್ರೆ ಸಾಮಾನ್ಯ ಅಲ್ಲ, ಅವ ಏನಾದನ ಅಂದ್ರೆ ಸರ್ವ ಜೀವಿಗಳ ಪ್ರಾಣದನ. ಪ್ರಾಣದ ಅಂದರೆ ಶರೀರ ಇರ್ತದ, ಪ್ರಾಣ ಇದ್ರೆ ಕಣ್ಣು ನೋಡ್ತದ, ಪ್ರಾಣ ಇದ್ರೆ ಕಿವಿ ಕೇಳ್ತದ. ಪ್ರಾಣ ಒಂದು ಹೋಯ್ತು ಶರೀರ ಬಿತ್ತು ಹೋಗ್ತದ. ಶರೀರಕ್ಕೆ ಧಾರಣ ಮಾಡಿದ್ದೇ ಪ್ರಾಣದ. ಶರೀರಕ್ಕೆ ಎತ್ತಿ ಹಿಡ್ದದ ಯಾರು? ಶರೀರಕ್ಕೆ ಧಾರಣ ಮಾಡಿದ್ದೆವದು ಪ್ರಾಣದ. ಪ್ರಾಣ ಇಲ್ಲ ಅಂದ್ರೆ ಶರೀರ ಇಲ್ಲ. ಶರೀರದ ಸಮಸ್ತ ವ್ಯವಹಾರಗಳು
ಪ್ರಾಣವೇ ಆಧಾರವಾಗಿರೋದರಿಂದ ಅದರ ಸಲುವಾಗಿ ಇಲ್ಲಿ ಏನು ಶಬ್ದ ಪ್ರಯೋಗ ಮಾಡಿದಾರ ಅಂದ್ರೆ ಈ ಲೋಕದಾಗ ಏನು ಎಲ್ಲಾ ಜೀವಿಗಳಾದಾವಲ್ಲ ಆ ಎಲ್ಲಾ ಜೀವಿತೊಳಗ ಚೈತನ್ಯ ರೂಪದಿಂದ ಸದ್ಗುರುನಾಥನೇ ಆದಾನ ಚೈತನ್ಯ ಆದ ಅಂತ ಶರೀರದ ಚೇತನ ಇಲ್ಲ ಅಂದ್ರೆ ಶರೀರ ಎಲ್ಲಿರ್ತದ ಜಡ ಆಗಿ ಬಿದ್ದು ಹೋಗ್ತಾ ಅದ ಚೇತನದ ಮಹಿಮಾ ಅದ ಇದೆಲ್ಲ ಶರೀರದೊಳಗ ಚೇತನದ ಚೇತನ ಇಲ್ಲ ಅಂದ್ರೆ ಹೆಂಗ್ರಿ ಕಣ್ಣು ನೋಡ್ತದ ಆ ಚೈತನ್ಯದ ಆಧಾರದಿಂದ ಕಣ್ಣಿನ ವ್ಯವಹಾರ ಎದ್ರ ಆಧಾರ ಮೇಲೆ ನಡೆದದ ನಾವು ನೋಡ್ಲತ್ತಿದ್ದೇವಿ ಇವ್ರು ನಮ್ಮವರು ಇವ್ರು ಬ್ಯಾರೆಯವರು ಇವ್ರು ಅಲ್ಲಿಂದ ಬಂದಾರ ಇವ್ರು ಇಲ್ಲಿಂದ ಬಂದಾರ ಇದು ಕೆಂಪದ ಇದು ಹಳದಿ ಅದ ಮತ್ತೊಂದು ಮತ್ತೊಂದದ ರೂಪದ ಜ್ಞಾನ ನಮಗ ಕಣ್ಣಿನಿಂದ ಆಗ್ತದ ಕಣ್ಣಿನಿಂದೇ ರೂಪದ ಜ್ಞಾನ ಆಗಂಗಿಲ್ಲ ಆ ಕಣ್ಣಿನಿಂದ ಚೇತನದ ಚೇತನದ ಶಕ್ತಿ ಪಡ್ಕೊಂಡು ಕಣ್ಣು ರೂಪವನ್ನ ನೋಡ್ತದ ಹೇಗ ವಿದ್ಯುತ್ ಶಕ್ತಿ ಪಡ್ಕೊಂಡು ಧ್ಯಾನ ತಿರುಗ್ತದ ಧ್ಯಾನ ತಿರುಗ್ಲತ್ತದ ಗಾಳಿ ಬರ್ತದ ಮೈಕ್ ಅದ ಇದರಿಂದ ಧ್ವನಿ ವರ್ಧನ ಮಾಡ್ಲತ್ತದ ಆಮೇಲೆ ಏನಪ್ಪ ಅಂದ್ರೆ ಟಿವಿ ಅದ ಚಿತ್ರ ತೋರಿಸ್ಲತ್ತದ ಪ್ರಪಂಚದೊಳಗೆ ಇವೇನು ವ್ಯವಹಾರ ಮಾಡ್ಲತ್ತವಲ್ಲ ಅದಕ್ಕೆ ಮೂಲ ಕಾರಣ ಏನದ ಅಂದ್ರೆ ವಿದ್ಯುತ್ ಶಕ್ತಿ ಅದ ವಿದ್ಯುತ್ ಶಕ್ತಿಯನ್ನು ವಿದ್ಯುತ್ತಿನ ಶಕ್ತಿಯನ್ನು ಪಡ್ಕೊಂಡು ಧ್ಯಾನ ತಿರುಗ್ತದ ವಿದ್ಯುತ್ತಿನ ಶಕ್ತಿ ಪಡ್ಕೊಂಡು ಲೈಟ್ ಪ್ರಕಾಶ ಮಾಡ್ತದ ವಿದ್ಯುತ್ತಿನ ಶಕ್ತಿ ಪಡ್ಕೊಂಡು ಮೈಕ್ ಧ್ವನಿ ವರ್ಧನ ಮಾಡ್ತದ ವಿದ್ಯುತ್ತಿನ ಶಕ್ತಿ ಪಡ್ಕೊಂಡು ಟಿವಿ ಚಿತ್ರ ತೋರಿಸ್ಲತ್ತದ ಅದು ಕಣ್ಣಿಗೆ ಯಾರಿಗೂ ಕಾಣಂಗಿಲ್ಲ ವಿದ್ಯುತ್ ಕಣ್ಣಿಗೆ ಕಾಣಂಗಿಲ್ಲ ಇವೆಲ್ಲ ಕೆಲಸ ತಾನು ಕಾಣಲಾರ್ದಂಗೆ ಇತ್ತು ಬಹಳ ಮಜೆ ಅದ ವಿದ್ಯುತ್ತಿನ ಕೆಲಸ ತಾನು ಯಾರಿಗೂ ಕಾಣಲಾರ್ದಂಗೆ ಇತ್ತು ಕಣ್ಣಿನಿಂದ ಅದಕ್ಕೆ ನೋಡಕ್ ಬರಂಗಿಲ್ಲ ಮತ್ತೊಂದು ಮತ್ತೊಂದು ಮಾಡಕ್ ಬರಂಗಿಲ್ಲ ತಾನು ಕಾಣಲಾರ್ದಂಗಿದ್ದು ಎಲ್ಲಾ ವ್ಯವಹಾರಗಳಿಗೆ ಲೈಟ್ ಉರಿಲಕ್ ಅದೇ ಕಾರಣದ ಫ್ಯಾನ್ ತಿರುಗ್ಲಕ್ ಅದೇ ಕಾರಣದ ಟಿವಿ ಚಿತ್ರ ತೋರಿಸ್ಲಕ್ ಅದೇ ಕಾರಣದ ಹೇಗೋ ಹಾಗೆ ಒಳಗ ಆತ್ಮಚೇತನದ ಆತ್ಮಚೇತನದ ಭಗವಂತ ಗೀತೆಯಲ್ಲಿ ಬಹಳ ಸುಂದರವಾದ ಮಾತು ಹೇಳಿದ ಹೃದ್ದೇಶ ಅರ್ಜುನ ತಿಷ್ಠಾಮಿ ಬ್ರಾಹ್ಮ್ಯಾನ್ ಸರ್ವಭೂತಾನಿ ಯಂತ್ರ ರೂಢಾನಿ ಮಾಯೆಯ ಅಂತ ಬಹಳ ಸುಂದರವಾದ ಮಾತನ್ನ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾ ಇದ್ದಾನ ಹೃದ್ದೇಶ ಅರ್ಜುನ ತಿಷ್ಠಾಮಿ ಸರ್ವ ಜೀವಿಗಳ ಸರ್ವಭೂತಾನಾಂ ಎಲ್ಲಾ ಜೀವಿಗಳ ಹೃದಯದೊಳಗೆ ನಾ ಇದ್ದಂತೆ ಕಣ್ಣು ನೋಡ್ತದ ನಾ ಇದ್ದಂತೆ ಕಿವಿ ಕೇಳ್ತದ ಚೇತನ ಆದಂತೆ ಕಣ್ಣು ರೂಪ ನೋಡ್ತದ ಚೇತನ ಆದಂತೆ ಕಿವಿ ಶಬ್ದದ ಗ್ರಹಣ ಮಾಡ್ತದ ಚೇತನ ಆದಂತೆ ಮೂಗು ಸುಗಂಧ ದುರ್ಗಂಧವನ್ನು ತಿಳಿತದ ಚೇತನ ಆದ ಅಂತ ತಿಳ್ಕೊಂಡೆ ಚೇತನದ ಸತ್ತ ಪಡ್ಕೊಂಡೆ ನಾಲ್ಗೆ ಉಪ್ಪು ಹುಳಿ ಖಾರ ತಿಳಿತದ ಚೇತನದ ಸತ್ತ ಪಡ್ಕೊಂಡೆ ಕಾಲು ಗಮನಾಗಮನ ಮಾಡ್ತವ ಚೇತನದ ಸತ್ತ ಪಡ್ಕೊಂಡೆ ಕೈ ಏನಪ್ಪ ಅಂದ್ರೆ ಗ್ರಹಣ ಪ್ರತಿಗ್ರಹಣ ಮಾಡ್ತದ ಚೇತನದ ವಿಲಾಸದ ಇದೆಯಲ್ಲ ಅದ್ರ ಸಲುವಾಗ ಅವ ಬಹಳ ಸುಂದರವಾದ ಮಾತನ್ನ ಹೇಳಿದ ಯಪ್ಪ ಸಿದ್ಧಾರೂಢ ಆತ್ಮವೇ ನಾನು ಬ್ರಹ್ಮವೇ ನಾನು ಚೈತನ್ಯವೇ ನಾನು ಅಂತ ನಿನಗೆ ಅಖಂಡ ಜ್ಞಾನ ಆದ ಸಲುವಾಗಿ ಚೇತನ ಪೂರ್ಣದ ಅದು ಅಪೂರ್ಣ ಅಲ್ಲ ಪರಿಚಿನ್ನ ಅಲ್ಲ ಚೇತನ ಪೂರ್ಣದ ಶರೀರ ಪರಿಚಿನ್ನದ ಚೇತನ ಪೂರ್ಣದ ಆಕಾಶವತ್ ಸರ್ವಗತಶ್ಚ ನಿತ್ಯ ಅಂತ ಶಾಸ್ತ್ರ ಹೇಳುವಾಗ ಚೇತನ ಪರಿಪೂರ್ಣದ ಅದರ ಸಲುವಾಗಿ ಬಹಳ ಸುಂದರವಾದ ಮಾತು ಹೇಳಿದ್ರು ಈಶಾವಾಶ್ಯಮಿದಂ ಸರ್ವಂ ಯತ್ಕಿಂಚಿತ್ ಜಗತ್ತಾಂ ಜಗತ್ ತೇನ ತೆಕ್ತೇನ ಭುಂಜಿತ ಮಾತೃದಾಕಶ ಶ್ವೇದನಂ ಈಶಾವಾಶ್ಯೋಪನಿಷತ್ತಿನ ಪ್ರಥಮ ಮಂತ್ರ ಈ ಮಾತನ್ನ ಹೇಳ್ತದ ಏನ್ ಹೇಳ್ತದ ಅಂದ್ರ ಪರಮಾತ್ಮನಿಂದ ಎಲ್ಲವೂ ಆಚ್ಛಾದಿಸಲ್ಪಟ್ಟಿದೆ ಪರಮಾತ್ಮನಿಂದ ಎಲ್ಲವೂ ವ್ಯಾಪಿಸಲ್ಪಟ್ಟಿದೆ ಒಳಗ ಪರಮಾತ್ಮ ಹೊರಗ ಪರಮಾತ್ಮ ಹಿಂದ ಪರಮಾತ್ಮ ಮುಂದ ಪರಮಾತ್ಮ ಎಡಕ ಪರಮಾತ್ಮ ಬಲಕ ಪರಮಾತ್ಮ ಮ್ಯಾಲ ಪರಮಾತ್ಮ ಕೆಳಗ ಪರಮಾತ್ಮ ಅಖಂಡ 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 ಅಖಂಡದ ಅದು ಪರಿಚಿನ್ನಲ್ಲ ಪೂರ್ಣದ ಪೂರ್ಣದ ಅದಕ್ಕೆ ಪರಬ್ರಹ್ಮದ ಲಕ್ಷಣ ಹೇಳುವಾಗ ಸತ್ತು ಚಿತ್ತು ಆನಂದ ನಿತ್ಯ ಪೂರ್ಣ ಅಂತ ತಿಳ್ಕೊಂಡು ಆತ್ಮನ ಲಕ್ಷಣ ಹೇಳುವಾಗ ಐದು ಲಕ್ಷಣವನ್ನ ಪಂಚ ಲಕ್ಷಣಗಳನ್ನ ವರ್ಣನ ಮಾಡುವಾಗ ಆತ್ಮನಲ್ಲಿ ಪೂರ್ಣತಾ ಒಂದ ಲಕ್ಷಣದ ಪೂರ್ಣತಾ ಅಂದ್ರೆ ವ್ಯಾಪಕತ ಬಿಟ್ಟ ಬಿಡ್ಲಾರ್ದಂಗೆ ಎಲ್ಲಾ ಕಡೆ ವ್ಯಾಪಿಸದ ಎಲ್ಲಾ ಕಡೆ ವ್ಯಾಪಿಸದ ಜಡ ಜಂಗಮಾತ್ಮಕವಾಗಿರುವ ಸರ್ವದರೊಳಗದ ಇರುವೆ ಮೊದಲುಗೊಂಡು ಆನಿಯ ಪರ್ಯಂತರ ಸಕಲ ಶರೀರದೊಳಗ ಚೇತನದ ಅದು ಚೇತನದ ಅಂತ ತಿಳ್ಕೊಂಡೆ ಇರುವೆನೂ ಅಡ್ಡಾಡ್ತದ ಚೇತನದ ಅಂತ ತಿಳ್ಕೊಂಡೆ ಆನಿನೂ ಅಡ್ಡಾಡ್ತದ ಆನಿ ಶರೀರದೊಳಗೆ ಚೇತನ ಪ್ರವೇಶ ಆಗ್ಯದ ಅಂತ ತಿಳ್ಕೊಂಡೆ ಆನಿ ಹೋಗದ ಬರದ ಮಾಡ್ತದ ಇರುವಿನ ಶರೀರದೊಳಗೂ ಅದೇ ಚೇತನದ ಅರೇ ಕರೆಂಟ್ ಅದ ಬಲ್ಪ್ ಸಣ್ಣ ದೊಡ್ಡ ಅದ ಒಂದು ಜೀರೋ ಅದ ಅದಕ್ಕಿಂತ ಒಂದ್ ಮೂರು ವ್ಯಾಟ್ ಅದ ಅದಕ್ಕಿಂತ ಒಂದ್ ಐದು ವ್ಯಾಟ್ ಅದ ಅದಕ್ಕಿಂತ ದೊಡ್ಡದೊಂದು ಹತ್ತು ವ್ಯಾಟ್ ಅದ ಹದಿನೆಂಟು ವೋಲ್ಟೇಜ್ ಅದ ಅದಕ್ಕಿಂತ ಹೆಚ್ಚಿನದೊಂದು ಐದು ನೂರದ ಸಾವಿರ ವ್ಯಾಟ್ ಅದ ಬಲ್ಪ್ ಸಣ್ಣ ದೊಡ್ಡ ಅದಾವ ಕರೆ ಕರೆಂಟ್ ಒಂದೇ ಬೋರ್ಡದಿಂದ ಸಪ್ಲೈ ಆಗ್ಯದ ಕರೆಂಟ್ ಸಣ್ಣದು ದೊಡ್ಡ ಅಲ್ಲಕ್ ಬರಂಗಿಲ್ಲ ಬಲ್ಪ್ ಸಣ್ಣ ದೊಡ್ಡದು ಇದ್ದಿರ್ಬೇಕು ಏನ್ ಕರೆಂಟ್ ಸಣ್ಣದು ದೊಡ್ಡದು ಅಂತೀರಿ ಏ ಸಾವಿರ ವೋಲ್ಟೇಜ್ ಲೈಟ್ ಇದ್ದಲ್ಲಿ ವೈರಿ ಹಿಡಿದೇವಂದ್ರೆ ಕರೆಂಟ್ ಹೊಡಿತದ್ರಿ ಜೀರೋ ಬರ್ಬೇಕು ಕೈ ಹೆಸರು ಹತ್ತಂಗಿಲ್ಲ ಅಂತೀರೇನು
ವಿಚಾರ ಮಾಡ್ರಿ, ಕರೆಂಟಿಗೆ ಸಣದು ದೊಡ್ಡದು ಅನ್ನಕ್ ಬರಂಗಿಲ್ಲ. ಅದಕ್ಕೆ ಕರೆಂಟ್ ಸಣದು ದೊಡ್ಡದು ಇಲ್ಲ, ಲೈಟ್ ಸಣದು ದೊಡ್ಡದು ಇದ್ದಿರ್ಬೇಕು. ಇಲ್ಲಿ ಬೆಳಕ್ ಯಾಕೆ ಸಣದ ಹೊಂಟದ ಅಂದ್ರೆ ಲೈಟ್ ಸಣದದ, ಬೆಳಕ್ ಸ್ವಲ್ಪ ಅದ, ಅದು ಉಪಾಧಿ ದೊಡ್ಡದ, ಲೈಟು ಅಲ್ಲಿ ಬೆಳಕ್ ಹೆಚ್ಚಿಗದ. ಇರುವೆ ಶರೀರ ಉಪಾಧಿ ಸಣದದ, ಅದಕ್ಕೆ ಇದು ಸಣ್ಣ ವ್ಯವಹಾರ ಮಾಡ್ತದ. ಆನೆ ಶರೀರ ದೊಡ್ಡದ, ಅದ್ರ ಮೇಲೆ ಅಂಬಾರಿ ಹೊತ್ಕೊಂಡು ತಿರುಗುತ್ತಾದ. ಅಂಬಾರಿ ತಂದು ಇರುವಿನ ಮೇಲೆ ಇಟ್ಟರ ಅದು ಆಗಂಗಿಲ್ಲ. ಉಪಾಧಿಯದ ಚೇತನದ ವ್ಯತ್ಯಾಸ ಇಲ್ಲ, ಚೇತನ ಒಂದೇ ಅದ. ಅದಕ್ಕೆ ನಿಜಗೊಂಡ್ರು ಬರೀತಾರ, ಚಿತ್ತೊಂದೇದ ಗುರು ಶಂಭು ಲಿಂಗವೆಂದು ಉತ್ತಮ ಶ್ರುತಿ ಸಾರುತ್ತೀರಿ. ಮತ್ತೆ ನೀವು ನೋಡುವ ನೆಂದು ಬರಿದೆ ಮೋಹಿಸುತ್ತಿರ್ಪೆ ನಾಮರೂಪವನ್ನು. ಅಜ್ಞಾನಿಯಲ್ಲವೇ ನೀನು ಜೀವನೇ, ಸುಜ್ಞಾನಿ ಎಂದು ನುಡಿವರೆ ಅಂತ ನಿಜಗೊಂಡ್ರು ವರ್ಣನ ಮಾಡುವಂತ ಸಮಯದೊಳಗ ಚೇತನ ಒಂದೇ ಅದ, ಅದು ಎಲ್ಲಾ ಕಡಿ ಅದ, ಎಲ್ಲದ್ರ ಒಳಗದ, ಅದು ವ್ಯಾಪಿಸದ, ಅದು ತುಂಬಿಕೊಂಡದ. ಚೇತನಕ ಬಿಟ್ಟು ಏನೂ ಇಲ್ಲ, ಎಲ್ಲವೂ ಚೈತನ್ಯದ ವಿಲಾಸದ. ಅದ್ರ ಸನ್ವಗಮ ಅಂತ ಅದಾನ, ಹೇ ಸಿದ್ಧಾರುಡಪ್ಪ ನೀ ಸಾಮಾನ್ಯನಲ್ಲೋಯಪ್ಪ, ಆತ್ಮ ಚೇತನವೇ ಅನ್ನುವಂತ ಪೂರ್ಣ ಚೇತನ ಇದ್ದ ಸಲುವಾಗಿ, ಪೂರ್ಣವಾಗಿರುವ ಚೈತನ್ಯದ ಜ್ಞಾನ ನಿನಗಾದ ಸಲುವಾಗಿ, ಪೂರ್ಣವಾದ ಪರಬ್ರಹ್ಮವೇ ನಾನು ಅಂತ ನಿನ್ನ ನಿಶ್ಚಯಾತ್ಮಕವಾಗಿ ತಿಳ್ಕೊಂಡ ಸಲುವಾಗಿ, ನಿನ್ನ ಸ್ವರೂಪ ಸಾಮಾನ್ಯ ಅಲ್ಲೋಯಪ್ಪ, ಶರೀರ ನಾ ಅಂತ ತಿಳ್ಕೊಂಡಿದ ಅಜ್ಞಾನಿಯತ್ತ, ಪೂರ್ಣವಾದ ಪರಿಚ್ಛಿನ್ನವಾದ ಶರೀರವೇ ನಾನು ಅಂತ ತಿಳ್ಕೊಂಡಿರುವ ಅಜ್ಞಾನಿಯತ್ತ, ಪರಿಪೂರ್ಣವಾದ ಪರಬ್ರಹ್ಮವೇ ನಾನು ಅಂತ ತಿಳ್ಕೊಂಡ ಮಹಾತ್ಮ ಎತ್ತ. ನೀ ಹಂತವಿದ್ದೀನಿ, ನೀ ಬಹಳ ಉಚ್ಚ ಕೋಟಿ ಮಹಾತ್ಮ ಇದ್ದಿ, ಪೂರ್ಣತ್ವದ ಜ್ಞಾನ ನಿನಗಾಗ್ಯದ. ಅದರ ಸಲುವಾಗಿ ನೀ ಸಾಮಾನ್ಯನಲ್ಲ, ಎಲ್ಲಾ ಶರೀರದೊಳಗ ಪ್ರಾಣಕ್ಕ ಪ್ರಾಣಾಗಿ ನೀ ಇದ್ದಿ. ಪ್ರಾಣದ ವ್ಯವಹಾರ ನಡೆದದಂದರೂ ಸಹಿತ ಲನ್ಸ್ ಕೆಲಸ ಮಾಡ್ಲತ್ತದ, ಪ್ರಾಣವಾಯು ಕೆಲಸ ಮಾಡ್ಲತ್ತದ. ಈ ಪ್ರಾಣಕ್ಕ ಆಧಾರ ಏನದ ವಿಚಾರ ಮಾಡ್ರಿ, ಈ ಪ್ರಾಣ ಎದ್ರ ಮೇಲೆ ನಡೆದದ? ಇದಕ್ಕೆ ನಡೆಸೋರು ಯಾರು? ಬಹುಶಃ ಕಂಬಾರ ಮನೆಯೊಳಗ ಹಿಂದಕ್ಕೆ ತಿದಿ ಅಂತ ಇರ್ತಿತ್ತು, ದನದ ಸತ್ತ ದನದ ತೊಗಲಿಂದು ತಿದಿ ಅಂತ ಮಾಡಿರ್ತಿರು. ಕಬ್ಬಿಣ ಸಾಮಾನ್ ಏನಾರ ಮಾಡಿಸೋದಿತ್ತು ಅಂದ್ರ ಕಂಬಾರ ಮನೆಗೆ ಹೋದ ಅಂದ್ರ ಕಬ್ಬಿಣ ಬೆಂಕಿಯಾಗಿ ಹಾಕ್ತಿದ್ದ, ಆ ಭತ್ತ ಹೊಡೆಯಕ್ ಹಚ್ತಿದ್ದ ತಿದಿ. ಅಲ್ಲೊಂದು ಕೋಲ್ ಒಂದು ಬಿದಿರು ದಂಡಿಗೆ ಕಟ್ಟಿರ್ತಿರು, ಅದಕ್ಕೊಂದು ಹಗ್ಗ ಕಟ್ಟಿರ್ತಿರು, ಅದು ಕೆಳಗ ಮೇಲೆ ಕೆಳಗ ಮೇಲೆ ಮಾಡ್ಬೇಕು, ಇಲ್ಲ ಅದು ಹವ ಹೊಡಿತಿತ್ತು, ಕೈ ನಿಂತ ತಂದ್ರೆ ಅದು ಬಂದ್ ಆಗೋಯ್ತು. ಕಂಬಾರ ಕುಲುಮಿಯೊಳಗ ಅಮ ಕಬ್ಬಿಣ ಕಾಸುವಂತ ಸಮಯದೊಳಗ ತಿದಿಯಿಂದ ಗಾಳಿ ಬರಬೇಕಂದ್ರ ಅದಕ್ಕೆ ಹೊಡೆ ಒಬ್ಬ ನರ್ಸ ಒಬ್ಬ ಬೇಕು. ಆದ್ರೆ ಇಲ್ಲಿ ಪ್ರಾಣವಾಯು ಮುಂಜಾನಿಂದ ಸಾಯಂಕಾಲದವರೆಗೆ ಒಂದು ದಿವಸಿಗೆ 21,600 ಸಾರಿ ನಡೀತದಲ್ಲ. ನಾವು ಕುಂತರೂ ನಡೆದದ, ನಾವು ನಿಂತರೂ ನಡೆದದ, ನಾವು ಮಲಗಿದ್ರು ನಡೆದದ, ನಾವು ಅದ್ರ ಬಗ್ಗೆ ಏನು ವಿಚಾರ ಮಾಡಿಲ್ಲ, ನಾವು ಟಿವಿ ನೋಡ್ಲತ್ತರೂ ನಡೆದದ, ನಾವು ಊಟ ಮಾಡ್ಲತ್ತರು ನಡೆದದ, ನಾವು ಬ್ಯಾಸರಿಸಿ ಕುಂತರೂ ನಡೆದದ, ನಾವು ಮಲ್ಕೊಂಡ್ರು ನಡೆದದ. 24 ತಾಸಲ್ಲ, ಹುಟ್ಟಿದಿಂದ ಸಾಯುವ ಪರ್ಯಂತರ ಅಖಂಡವಾಗಿ ಅದು ಶ್ವಾಸ ನಿಶ್ವಾಸ ಕ್ರಿಯೆ ಚಾಲುನೇ ಅದ. ಕಂಬಾರ ಮನೆಯಾಗ ತಿದಿ ನಡೆಸುವಂತವ ಕೈ ಸೋತದಂತ ಬಿಟ್ಟ ಅಂದ್ರ ಆಗಿಂದಾಗ ನಿಂತದ. ಪ್ರಾಣವಾಯು ನಡೆದದಲ್ಲ ಇದು, ಶ್ವಾಸ ನಿಶ್ವಾಸ ಕ್ರಿಯೆ ನಡೆದದಲ್ಲ ಇದು, ಯಾವ ಆಧಾರ ಮೇಲೆ ನಡೆದಿರ್ಬೇಕು, ಅದು ನಡೆಸಮ ಯಾವಿರ್ಬೇಕು. ಅದಕ್ಕೆ ನಿಜಗೊಂಡ್ರು ಕೈವಲ್ಯ ಪದ್ಧತಿಯೊಳಗೆ ಒಂದು ಮಾತು ಬರೀತಾರ, ಹಸುಗಳು ಏನನ್ನ ನೆಮ್ಮಿಹವು, ಇವು ಯಾರು ನಡೆಸಲತ್ತಾರ? ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ ಪಂಚವಾಯುಗಳಾದವ ಈ ಶರೀರದೊಳಗ, ಇದು ಯಾರು ನಡೆಸೋರಾದಾರ? ಯಾರ ಬಲದ ಮೇಲೆ ಇವು ನಡೆದಾವ? ಯಾವ ಬಲವನ್ನ ಪಡೆದು ಕಣ್ಣು ರೂಪವನ್ನು ನೋಡುತ್ತದೆಯೋ, ಯಾವ ಬಲದ ಮೇಲೆ ಕಿವಿ ಶಬ್ದ ಗ್ರಹಣ ಮಾಡ್ತದ, ಯಾವ ಬಲದ ಮೇಲೆ ನಾಲ್ಗೆ ಉಪ್ಪು ಹುಳಿ ಖಾರ ತಿಳಿತದ, ಯಾವ ಬಲದ ಮೇಲೆ ಕರ್ಮೇಂದ್ರಿಯಗಳು ಕೆಲಸ ಮಾಡ್ಲತ್ತವ, ಯಾವ ಚೈತನ್ಯವನ್ನು ಪಡೆದುಕೊಂಡು ಜ್ಞಾನೇಂದ್ರಿಯಗಳು ಕೆಲಸ ಮಾಡ್ತಾ ಇದಾವ, ವಿಚಾರ ಮಾಡಿ ನೋಡುತ್ತಿರ್ಲಿಕ್ಕಾಗಿ ಪುಣ್ಯಾತ್ಮರೇ. ಪ್ರಪಂಚದೊಳಗೆ ಎಲ್ಲಕ್ಕಿನ್ನ ದೂಡದೆ ಅನ್ನದ ಅಂದ್ರೆ ಅದು ಪರಿಪೂರ್ಣವಾದ ಚೇತನದ, ಅದು ಅಖಂಡದ, ಅದು ವ್ಯಾಪಕದ, ಅದು ನಿತ್ಯ ಅದ, ಅದು ಪೂರ್ಣದ. ಅದರ ಸಲುವಾಗಿ ಪರಬ್ರಹ್ಮ ಒಂದು ವಸ್ತು ಪೂರ್ಣದ. ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದುಚ್ಯತೆ ಪೂರ್ಣಶ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅಂತ ಶಾಸ್ತ್ರ ಹೇಳುವಾಗ ವಿಚಾರ ಮಾಡಿರಿ ನೀವು, ಪೂರ್ಣ ವಸ್ತು ಪರಬ್ರಹ್ಮದ. ಆ ಪರಬ್ರಹ್ಮ ನಾನು ಬ್ಯಾರೆ ಅಲ್ಲ, ಬ್ರಹ್ಮ ಅಂದ್ರೆ ನಾನು, ನಾನಂದ್ರ ಬ್ರಹ್ಮ, ನನಗ ಅದಕ್ಕ ಭೇದಿಲ್ಲ, ಪರಬ್ರಹ್ಮವೇ ನಾನು ಅನ್ನುವ ನಿಶ್ಚಯಾತ್ಮಕ ಜ್ಞಾನ ವಿದ್ಯಿರುಣದರಿಂದ ಎಲ್ಲದರೊಳಗೆ ಒಂದೇ ಚೇತನ ಇದ್ದ ಸಲುವಾಗಿ ಪ್ರತಿಯೊಬ್ಬರು ಪ್ರಾಣ ಶರೀರದೊಳಗೆ ಪ್ರಾಣ ರೂಪದಿಂದ ನೀನೇ ಇದ್ದಿ, ಇಂಥ ಜ್ಞಾನ ನಿನಗದ. ಭೇದ ಅನ್ನದೇ ಇಲ್ಲ. ಅದಕ್ಕಂದ್ರೆ ಅವರು ಜಗವೆಂದಡುಂ ತಾನೇ, ಜಗದೀಶನೂ ತಾನೇ, ಜಗದಾತ್ಮರೆಲ್ಲರೂ ತಾನೆಂದು ಬಗೆಯುವನು ಉತ್ತಮನು ನೋಡ ಅಂತ ನಿಜಗೊಂಡ್ರು ವರ್ಣನ ಮಾಡಿದ ಹಾಗೆ ಸರ್ವ ಜೀವಿಗಳ ಶರೀರದಲ್ಲಿ ಏನಿದ್ದಿ ಅಂದ್ರೆ ಬಹಳ ಚಂದ ಬರೀತಾದನ, ಯಾವಾತನು ಸರ್ವ ಜೀವಿಗಳ ಪ್ರಾಣನಾಗಿಯೂ ಪ್ರತಿಯೊಂದು ಶರೀರದೊಳಗಾದನು, ಪ್ರತಿಯೊಂದು ಶರೀರದೊಳಗಾದನು ಚೈತನ್ಯ ರೂಪದಿಂದಾದನು.
ಚೈತನ್ಯ ಅದ ಅಂತ ತಿಳ್ಕೊಂಡೇ ಶರೀರ ವ್ಯವಹಾರ ನಡೆದದ, ಚೈತನ್ಯ ಅದ ಅಂತ ತಿಳ್ಕೊಂಡೇ ಕರ್ಮೇಂದ್ರಿಯಗಳ ವ್ಯವಹಾರ ನಡೆದದ, ಚೈತನ್ಯ ಅದ ಅಂತ ತಿಳ್ಕೊಂಡೇ ಜ್ಞಾನೇಂದ್ರಿಯದ ವ್ಯವಹಾರ ನಡೆದದ, ಚೈತನ್ಯ ಅದ ಅಂತ ತಿಳ್ಕೊಂಡೇ ಪಂಚ ಪ್ರಾಣದ ವ್ಯವಹಾರ ನಡೆದದ, ಚೈತನ್ಯ ಅದ ಅಂತ ತಿಳ್ಕೊಂಡೇ ಮನ ಬುದ್ಧಾದಿಗಳ ವ್ಯವಹಾರ ನಡೆದದ. ದೇಹವೇ ಮೊದಲುಗೊಂಡು ಅಹಂಕಾರ ಪರ್ಯಂತರ ಈ ಶರೀರದೊಳಗಾದವು. ಒಂದು ಶರೀರ ನಡಿಬೇಕಾದ್ರ ಸುಖ ದುಃಖಗಳ ವ್ಯವಹಾರ ಘಟಿಸಬೇಕಾದ್ರ ಪ್ರಪಂಚದೊಳಗೆ ನಾವು ಜೀವಿತವಾಗಿ ವ್ಯವಹಾರ ಮಾಡಬೇಕಾದ್ರ ಈ ಶರೀರದಾಗ ಎಲ್ಲಿ ತನ ಆದಾವ ಅಂದ್ರೆ ಶರೀರ ಹಿಡ್ಕೊಂಡು ಅಹಂಕಾರ ಪರ್ಯಂತರ. ಶರೀರ, ಕರ್ಮೇಂದ್ರಿಯ, ಆಮೇಲೆ ಪಂಚ ಕರ್ಮೇಂದ್ರಿಯ, ಪಂಚ ಜ್ಞಾನೇಂದ್ರಿಯ, ಪಂಚ ಪ್ರಾಣ, ಮನ, ಬುದ್ಧಿ, ಚಿತ್ತು, ಅಹಂಕಾರ, ಈಶೆಲ್ಲ ಈ ಶರೀರದೊಳಗಾದವ. ಇವೆಲ್ಲದರಿಂದ ಶರೀರ ವ್ಯವಹಾರ ನಡೆದದ. ದೇಹವೇ ಮೊದಲುಗೊಂಡು ಅಹಂಕಾರ ಪರ್ಯಂತರ ಇವೆಲ್ಲ ಜಡ ಆದವ. ಆತ್ಮ ಒಂದೇ ಚೇತನದ, ಜಡ ಬಹಳ ಅದಾವ, ಚೇತನ ಒಂದೇ ಅದ. ದೇಹವೇ ಮೊದಲುಗೊಂಡು ಅಹಂಕಾರ ಪರ್ಯಂತರ ಎಲ್ಲ ಜಡ ಆದವ, ಇದ್ರೊಳಗ ಚೇತನ ಒಂದೇ ಅದ. ಕೈ ಜಡಾದ, ಕಾಲು ಜಡಾದ, ಕಿವಿ ಜಡಾದ, ಕಣ್ಣು ಜಡಾದ, ಮೂಗು ಜಡಾದ, ಎಲ್ಲ ಜಡನೆ ಆದಾವ. ಚೇತನ ಎಲ್ಲಿ, ಚೇತನ ವಸ್ತು ಒಂದೇ ಅದ ಒಳಗ, ಅದುವೇ ಆತ್ಮ, ಅದುವೇ ಬ್ರಹ್ಮ. ಆ ಬ್ರಹ್ಮಾತ್ಮ ಅನ್ನುವಂಥದ್ದೇನದಲ್ಲ ಆತ್ಮ, ಅದು ಒಂದು ಒಳಗದ ಅಂತ ತಿಳ್ಕೊಂಡು ಶರೀರದ ವ್ಯವಹಾರಗಳೆಲ್ಲ ನಡೆದವೋಯಪ್ಪ. ಪರಬ್ರಹ್ಮವೇ ನೀನಾಗಿರೋಣದ್ರಿಂದ ಆತ್ಮ ವ್ಯಾಪಕದ, ಬ್ರಹ್ಮ ವ್ಯಾಪಕದ, ಬ್ರಹ್ಮವೇ ನಾನು ಅಂತ ನೀ ತಿಳ್ಕೊಂಡು ಸಲುವಾಗಿ ನೀ ಏನಿದ್ದಿ ಅಂದ್ರೆ ಸರ್ವ ಜೀವಿಗಳ ಪ್ರಾಣ ಇದ್ದೇವಪ್ಪ. ನೀನು ಪ್ರಾಣ ಇದ್ದಿ, ಪ್ರಾಣ ಇದ್ದಿ ಗುರುನಾಥ. ನೀ ಸಾಮಾನ್ಯನಲ್ಲೋಯಪ್ಪ ಅಂದ್ರೆ ಏನನ್ನಂಗಾಯ್ತು, ಅಖಂಡ ಚೇತನ ನೀ ಇದ್ದಿ. ಬಹಳ ಸುಂದರವಾದ ಮಾತು ಪ್ರಯೋಗ ಮಾಡಿದಾನೆ. ಮುಂದೆ ಬಂದು ಏಟ ಆನಂದ್ರಿ ಅವನಿಗೆ ಶಿವದಾಸ ಮಹಾಸ್ವಾಮಿಗೆ ಸಿದ್ಧಾರೂಢ ಸ್ವರೂಪ ವರ್ಣನ ಮಾಡುವಾಗ ಎಂತ ಎಂತ ಭಕ್ತಿ ಇರಬೇಕು ಅವನು ಹೃದಯದೊಳಗ. ಸದ್ಗುರುನಾಥನಿಗೆ ತನ್ನ ಮನಸ್ಸಿನೊಳಗೆ ಎಷ್ಟು ಎತ್ತರದೊಳಗೆ ಇದು ಕೂಡಿಸಿರ್ಬೇಕು ಶಿವದಾಸ ಮಹಾಸ್ವಾಮಿ. ಎಂತ ಶಬ್ದ ಪ್ರಯೋಗ ಮಾಡ್ತಾ ಇದ್ದಾನ, ನನ್ನಪ್ಪ ಸಿದ್ಧಾರೂಢ ಸಾಮಾನ್ಯ ಅಲ್ಲ, ಪೂರ್ಣ ಬ್ರಹ್ಮದ. ಪರಿಚಿನ್ನ ವಸ್ತು ಅಲ್ಲವ, ಪರಿಪೂರ್ಣ ಬ್ರಹ್ಮದ. ಸಾಮಾನ್ಯನಲ್ಲ ಸಿದ್ಧಾರೂಢ ಅಂತ ತಿಳ್ಕೊಂಡು ಸಿದ್ಧಾರೂಢರು ಪರಿಚಯ ಮಾಡಿಕೊಳ್ಳತ್ತಾರ, ಸಿದ್ಧಾರೂಢ ಸ್ವರೂಪದ ಪರಿಚಯ ಮಾಡಿಕೊಳ್ಳತ್ತಾರ ನಮಗೆ. ಅದರ ಸಲುವಾಗಿ ಹೇಳಿದ್ರೆ ಅವರು ಸರ್ವ ಜೀವಿಗಳ ಪ್ರಾಣನಾಗಿಯೂ ಅಖಿಲ ಬ್ರಹ್ಮಾಂಡ ವ್ಯಾಪಕ ಚೇತನನಾಗಿಯೂ. ಇಲ್ಲಿ ಎರಡು ಮಾತವ. ಅದರ ಸಲುವಾಗಿ ಹೇಳಿದ್ರು ಅವರು ಪಿಂಡಾಂಡದ ವ್ಯಾಪಕನು ಆದಾನ, ಬ್ರಹ್ಮಾಂಡದ ತುಂಬನು ಆದನು. ಪಿಂಡಾಂಡ ಅಂದ್ರೆ ಶರೀರ, ಪಿಂಡಾಂಡದ ತುಂಬನೂ ಚೇತನದ. ಎಲ್ಲರ ಅನುಭವದ ಮಲ್ಕೊಂಡ ಸಮಯದೊಳಗೆ ಅಂಗಾಲಿನೊಳಗೆ ಯಾರೇ ಒಂದು ಸಣ್ಣ ಕಡ್ಡಿ ತಗೊಂಡು ಅಲುಗಾಡಿಸಿದ್ರೆ ಗೊತ್ತಾಯ್ತದ ಇಲ್ಲ? ಚೇತನ ಇರ್ತಿಲ್ಲ ಅಂದ್ರೆ ನಿನಗೆ ಹಂಗ ಗೊತ್ತಾಯ್ತಿತ್ತು? ಆ ಅಂಗಾಲಿನೊಳಗ ಯಾರೇ ಒಂದು ಕಡ್ಡಿ ತಗೊಂಡು ಒಂದು ಸ್ವಲ್ಪ ನಿನಗೆ ಟಚ್ ಮಾಡಿದ್ರ ಕಡ್ಡಿ ಕಾಲೊಳಗೆ ಆಡಿಸಿದ್ರು ಗೊತ್ತಾಯ್ತದ? ನಡು ತಲೆಯೊಳಗ ಒಂದು ಕಡ್ಡಿ ತಗೊಂಡು ಅಲುಗಾಡಿಸಿದ್ರು ಗೊತ್ತಾಗ್ತದ? ಅಂದಮೇಲೆ ವಿಚಾರ ಮಾಡು, ಚೇತನ ಏಟದ ಅಂದ್ರೆ ಶರೀರ ತುಂಬಾ ಅದ, ಶರೀರ ತುಂಬಾ ಅದ. ಎಲ್ಲದ ಎಲ್ಲಿಲ್ಲ ಅಲ್ಲಕ್ಕೆ ಬರಂಗಿಲ್ಲ. ಚೇತನ ಎಲ್ಲದ ಎಲ್ಲಿಲ್ಲ ಅಂತೀರಿ, ಶರೀರ ತುಂಬಾ. ಇದು ಎಲ್ಲರ ಅನುಭವ ಅದ, ಇದು ಎಲ್ಲರ. ಏ ಇಲ್ಲರಿ, ನನ್ನ ಹಣೆ ಗಟ್ಟೆ ಚೇತನ ಅದ ರೀ, ಕೆಲವೊಂದು ಜನ ಅಂತಾರ. ಅದು ಎಲ್ಲಿ ಅದ ಅಂದ್ರೆ ಇಲ್ಲಿ ಭ್ರುಕುಟಿಯೊಳಗೆ ಗಟ್ಟಿ ಅದ. ಭ್ರುಕುಟಿಯೊಳಗಿದ್ರೆ ಮತ್ತೊಂದು ಜಾಗದಾಗ ಇದ್ದಿದ್ದು ಗೊತ್ತಾಗದಿದ್ದೀರಿ? ಅರೇ ಈಗ ನಾವು ಮಠದಾಗ ಇದ್ದೇವೆ, ನಮ್ಮ ಮನೆಗೆ ಇದ್ದಿದ್ದು ಗೊತ್ತಾಗ್ಲತ್ತದೇನು ನಮಗೆ? ನಾವಿಲ್ಲಿದ್ದೇವೆ ಅಂಬೇಡ್ಕರ್ ಚೌಕದಾಗ ಏನ್ ನಡೆದ ಅಂತ ಗೊತ್ತಾಗಿದೇನು? ಬಸವೇಶ್ವರ ಚೌಕದಾಗ ಏನದ ಅನ್ನೋದು ಗೊತ್ತದ ಏನು? ನಾವಿಲ್ಲಿದ್ದೇವೆ ಮತ್ತೊಂದು ಎಲ್ಲಾರ ಏನಾರ ಆಗ್ಲತ್ತದ ಅಂತ ಗೊತ್ತದ ಏನು? ಗೊತ್ತಿಲ್ಲ. ಪರಿಚಿನ್ನ ಯಾವುದದ? ಅದು ಇದ್ದಲ್ಲಿಂದ ಅಟೆ ಜ್ಞಾನ ಇರ್ತದ, ಅದಕ್ಕೆ ಬ್ಯಾರೆ ಕಡೆಯಿಂದ ಜ್ಞಾನ ಇರಂಗಿಲ್ಲ. ಪಿಂಡಾಂಡದೊಳಗೆ ಎಲ್ಲಾರ ಕಿವಿಯಾಗತ್ತೆ ನೀ ಇರ್ತೀರಿ ಅಂದ್ರ ಬ್ಯಾರೆ ಕಡೆ ಏನಾರ ಆದ್ರೆ ಗೊತ್ತಾಗದಿದ್ದಿಲ್ಲ ನಿನಗ. ಕಣ್ಣಾಗಟ್ಟೆ ನೀ ಇರ್ತೀರಿ ಅಂದ್ರ ಕಾಲಾಗಿದ್ದಿನ ಗೊತ್ತಾಗದಿದ್ದಿಲ್ಲ. ಶರೀರ ತುಂಬಾ ಎಲ್ಲಿ ಏನಾದರೂ ಸಹಿತ ನಿನಗೆ ಗೊತ್ತಾಯ್ತದ. ಶರೀಫರ ಅದಕ್ಕೆ ಬಹಳ ಚಂದ ಒಂದು ಹಾಡು ಬರೆದರು. ಶಿವಲೋಕದಿಂದ ಒಬ್ಬ ಸಾಧು ಬಂದಾನವ್ವ, ಒಬ್ಬ ಯೋಗಿ ಬಂದಾನವ್ವ, ಶಿವನಾಮ ಶಬ್ದ ಕೇಳಿ ಅಲ್ಲೇ ನಿಂತಾನವ್ವ. ಒಂದು ಶಬ್ದ ಪ್ರಯೋಗ ಮಾಡಿ ಒಂದು ಮಾತು ಬರೀತಾನವ. ಊರ ಹೊರಗ ಒಂದು ಮಠ ಕಟ್ಟ್ಯಾನವ್ವ, ಒಂಬತ್ತು ಬಾಗಿಲು ಬಿಟ್ಟಾನವ್ವ, ಒಂಬತ್ತು ಬಾಗಿಲದೊಳಗ ತಾನೇ ನಿಂತಾನವ್ವ. ಇದಂಗದ ನೋಡ್ರಿ, ಎಲ್ಲಾ ಕಡೆಯದ ಆತ್ಮ ಶರೀರದೊಳಗ ಅಂಗಾಲಿನಿಂದ ನಡುನತ್ತಿಯವರೆಗೆ ಚೇತನ ವ್ಯಾಪಕದ, ಚೇತನ ವ್ಯಾಪಕದ. ಶರೀರದೊಳಗೆ ಚೇತನ ವ್ಯಾಪಕದ ಅಂದ್ಮೇಲೆ ಚೇತನದ ಸ್ವಭಾವನೇ ವ್ಯಾಪಕದ. ಅದು ಯಾಕೆ ಹಂಗಿರ್ತದ ಅಂತ ಕೇಳ್ಬೋದು. ವ್ಯಾಪಕನೇ ಅದ್ರ ಸ್ವಭಾವದ, ಸತ್ತು ಚಿತ್ತು ಆನಂದ ನಿತ್ಯ ಪೂರ್ಣ ಅದ್ರ ಸ್ವಭಾವದ.
ಅದು ಯಾಕೆ ಹಂಗಿರ್ತದ ಯಾಕೆ ಹಿಂಗಿರ್ತದ ಅಂತ ಕೇಳ ಜರುತ್ತಿಲ್ಲ. ಅದು ಎಲ್ಲಿರ್ತದ ಅಲ್ಲಿ ಪೂರ್ಣ ವಸ್ತು ಅದ, ಎಲ್ಲಿದ್ರು ಪೂರ್ಣೆ ಅದು, ಎಲ್ಲಿದ್ರು ಪೂರ್ಣೆ ಅದು. ಅದರ ಸಲುವಾಗಿ ಪಿಂಡಾಂಡದೊಳಗ ಬಂತು ಅಂದ್ರೆ ಪಿಂಡಾಂಡದ ತುಂಬ ಇರ್ತದ ಚೇತನ, ಬ್ರಹ್ಮಾಂಡದೊಳಗ ಬಂತು ಅಂದ್ರೆ ಬ್ರಹ್ಮಾಂಡದ ತುಂಬ ಇರ್ತದ ಚೇತನದು. ಅದರ ಸಲುವಾಗಿ ಹೇಳ್ತಾ ಇದ್ದಾನ, ಎರಡು ನಮ್ಮಲ್ಲಿ ಇರವೇ ಎರಡು, ಒಂದು ಪಿಂಡಾಂಡ ಒಂದು ಬ್ರಹ್ಮಾಂಡ, ಎರಡದಾವು. ಪರಿಚ್ಛಿನ್ನತಾ ದೃಷ್ಟಿಯಿಂದ ಶರೀರದ, ಪೂರ್ಣ ದೃಷ್ಟಿಯಿಂದ ಬ್ರಹ್ಮಾಂಡದ. ಪರಿಚ್ಛಿನ್ನ ದೃಷ್ಟಿಯಿಂದ ಪಿಂಡಾಂಡದ, ಪೂರ್ಣ ದೃಷ್ಟಿಯಿಂದ ಬ್ರಹ್ಮಾಂಡದಲ್ಲ. ಅದರ ಸಲುವಾಗಂದ ಪರಿಚ್ಛಿನ್ನ ಶರೀರದೊಳಗನೂ ಪೂರ್ಣದ ಚೇತನ. ಅನುಪಮವಾದ ವಿಚಾರಿದು. ಅದರ ಸಲುವಾಗಿ ಸದ್ಗುರುನಾಥ ಪರಬ್ರಹ್ಮ ಸ್ವರೂಪ ಆದಾನ. ಉಳಿದ ವಿಷಯ ಮತ್ತೆ ನಾಳೆ. ವಿಜಯ್ 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 ರೆಕಾರ್ಡಿಂಗ್ ಸರ್ವಿಸಸ್, ದಾಜಿಬಾನ್ ಪೇಟ್, ಹುಬ್ಬಳ್ಳಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಗುರುತಿನ ಬಟನ್ ಒತ್ತಿರಿ. ಅದರಿಂದ ನಿಮಗೆ ನಮ್ಮ ಮುಂದಿನ ವಿಡಿಯೋಗಳ ಬಗ್ಗೆ ಮಾಹಿತಿ ಸಿಗುತ್ತದೆ. ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.